ನೀರಾವರಿ ಜಟಾಪಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ ನೀರಾವರಿ ಖಾತೆ ಮಿಸ್ ಆಗಿದ್ದಕ್ಕೆ ಎಂಬಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ 2013 2018 ರವರೆಗೆ ಜಲಸಂಪನ್ಮೂಲ ಸಚಿವನಾಗಿದೆ ಮತ್ತೆ ನೀರಾವರಿ ಸಚಿವನಾಗಬೇಕು ಎಂಬ ಆಸೆ ಇತ್ತು ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾರಣಾಂತರಗಳಿಂದ ನಂತರ ಖಾತೆ ಬದಲಾಯಿತು ಸಿಎಂ ಖಾತೆ ವಿಚಾರವಾಗಿ ಕೆಲ ಸಲಹೆಯನ್ನು ನೀಡಿದರು ಬಳಿಕ ನಾನು ಬೃಹತ್ ಕೈಗಾರಿಕೆ ಖಾತೆ ಆಯ್ಕೆ ಮಾಡಿಕೊಂಡೆ ಡಿಸಿಎಂ ಡಿಕೆಶಿ ಬಗ್ಗೆ ಎಂಬಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನಿಚ್ಚೆನೂ ಕೂಡ ನಾನು ನೀರಾವ ಸಚಿವನೇ ಆಗಬೇಕು ಅಂತ ಇತ್ತು ಆದರೆ ಕರ್ನಾಟಕದ ರಾಜಕೀಯ ಇದರಿಂದ ಒಂದು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಯಾವ ಖಾತೆ ತುಂಬಿಸಿ ಯಾರಿಗೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಪಕ್ಷ ನಿರ್ಧಾರ ಮಾಡಿದ ಮೇಲೆ ನಾನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಈಗ ಬೃಹತ್ ಕೈಗಾರಿಕೆ ಆ ಕೆಲಸ ನಿರಂತರವಾಗಿ ಮುಂದುವರಿಯುತ್ತದೆ ನಾನು ನೀರಾವರಿ ಸಚಿವನಾಗಿರಲಿಕ್ಕಿಲ್ಲ ಅನ್ನಿಚ್ಚೆನೂ ಕೂಡ ನಾನು ನೀರಾವರಿ ಸಚಿವನೇ ಆಗಬೇಕು ಅಂತ ಇತ್ತು